ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಚನ್ನಪಟ್ಟಣ ಮುಂದಿನ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಯೋಗೇಶ್ವರ್ ಕಾಂಗ್ರೆಸ್ ಇಂದ ಗಂಗಾಧರ್ ಜೆಡಿಎಸ್ ಇಂದ ಎಚ್ ಡಿ ಕುಮಾರಸ್ವಾಮಿ ಆಪ್ ಇಂದ ಶರತ್ ಚಂದ್ರ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಪಾರ್ಟಿ ನಗಣ್ಯ ಇಲ್ಲಿ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಯೋಗೇಶ್ವರ್ ಇಲ್ಲಿ ದೀರ್ಘಕಾಲದ ರಾಜಕಾರಣ ಮಾಡೋರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ರಾಮ್ನಗರಿಂದ ಕುಮಾರಸ್ವಾಮಿ ಚನ್ಪಟ್ಣಕ್ಕೆ ಬಂದು ಕಳೆದ ಬಾರಿ ಗೆದ್ರು ಅದ ಅನಿತಾ ಕುಮಾರಸ್ವಾಮಿ ಅವರನ್ನ ಸೋಲ್ಸಿದ್ರು ಯೋಗೇಶ್ವರ್ ಆದ್ರೆ ಏನ್ ನೀರ್ ಕೊಟ್ಟಿದ್ದೀನಿ ಜನ ಓಟ್ ಹಾಕ್ತಾ ಇರ್ತಾರ ಅಂತ ಅನ್ಕೊಂಡ್ರು ಜನ ಸರಿಯಾಗಿ ಹಾಕಿದ್ರು ಕುಮಾರಸ್ವಾಮಿ ಗೆದ್ರು ಈಗ ಯೋಗೇಶ್ವರ್ ತಳಪ್ಪ ಕಳೆದ ಬಾರಿ ಹೆಂಗ್ ಯಾಮಾರದ್ ಬೇಡ ಅಂತ ಓಡಾಡ್ಕೊಂಡು ಫೆಬ್ರವರಿ ಫಸ್ಟ್ ಇಂದ ಪ್ರತಿದಿನ ಪಾದಯಾತ್ರೆ ಶುರು ಮಾಡಿ ಸ್ಟ್ರಾಂಗ್ ಆಗವ್ರೆ ನರೇಂದ್ರ ಮೋದಿ ಬೇರೆ ಬರ್ತವ್ರ ಚನ್ನಪಟ್ಟಕ್ಕೆ ಈಗ ಯೋಗೇಶ್ವರ್ ಸ್ವಂತ ಬಲದ ಮೇಲೆ ಕಟ್ಟಿರೋ ಕೋಟೆ ಅದು ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ ನಡುವಿನ ಕಾಳ ಯೋಗೇಶ್ವರ್ ನಡುವಿನ ಕಾಳಾಗ ಟಫ್ ಫೈಟ್ ಇದೆ ಇವರೇ ಇನ್ನೂರ ಇವರೇ ಗೆಲ್ತಾರೆ ಅಂತ ಈ ಕ್ಷೇತ್ರದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ನೀವು ಇಲ್ಲಿ ಫಲಿತಾಂಶವನ್ನ ನಾವು ನೀವೆಲ್ಲ ಮೇ ಹದ್ಮೂರ ತಾರೀಕು ಕಾಯಬೇಕು ಇದೆ ಮೇ ಹದ್ಮೂರವರೆಗೂ ಒಂದಷ್ಟು ಜನ ಜೆ ಡಿ ಎಸ್ ನ ಬಿಟ್ಟು ಬಿಜೆಪಿ ಸೇರಿದಾರೆ ಒಂದಷ್ಟು ಜನ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದಾರೆ ಹಿಂಗೆಲ್ಲವೂ ಆಗಿದೆ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಇತ್ತಲ್ಲ ಕುಮಾರಣ್ಣ ಕುಮಾರಣ್ಣ ಸಿಎಂ ಆಗ್ಬೇಕು ಅನ್ನೋದಿತ್ತಲ್ಲ ಆ ಮಟ್ಟಿಗಿನ ವೇವ್ ಕನೋ ಸುಪಾ ಜೊತಲ್ಲಿದರಾರ ಡಿಸ್ಟರ್ಬ್ ಮಾಡೋರ ಕುಮಾರ್ ಸ್ವಾಮಿ ಅವರಲ್ಲ ಕುಮಾರ್ ಸ್ವಾಮಿ ಕೇಳೋದೇಲ್ಲ ಕೊಡ್ತಾರೆ ಆದ್ರೆ ಕುಮಾರ್ ಸ್ವಾಮಿ ಹೆಸರು ಹೇಳಕೊಂಡ ಅಕ್ಕಪಕ್ಕ ಇದ್ದವ್ರು ಹಾಳು ಮಾಡೋರ ಕ್ಷೇತ್ರಾನ ಅದು ದೊಡ್ಡ ಸಮಸ್ಯೆ ಇರೋದು ಹಾಗಾಗಿ ಈಗ ಕುಮಾರ್ ಸ್ವಾಮಿ ಎಂಗೆ अगेन ಆಗ್ತಿರೋ ಕಾರಣ ಒಂದಷ್ಟು ನಡೀತಾ ಇದೆ ಬಟ್ ಯೋಗೇಶ್ವರ್ ಎಲ್ಲೂ ಯಾವ ಮಾರ್ತಾ ಇಲ್ಲ ಟಫ್ಎಸ್ಟ್ ಟಫ್ ಇದೆ ಟಫ್ ಇದೆ ಟಫ್ ಇದೆ ಯೋಗೇಶ್ವರ್ ಗೆದ್ದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಇಲ್ಲಿ ಕುಮಾರ್ ಸ್ವಾಮಿ ಅವರಿಗೆ ಜನ ನನ್ ಕೋಟಾ ಅಕ್ತಿನಿಯರ್ ಕೋಟಾ ಹಾಕವರು ಚನ್ಪಟ್ಟದವರು ನನಗೆ ಆಗ್ತಾರೆ ಅಂತ ಯೋಗೇಶ್ವರ್ ಮಗ ಅಂತ ಅವರು ಎಸ್ ನೋಡೋಣ ಏನಾಗುತ್ತೆ ಅಂತ ರಾಮನಗರ ನಾಲ್ಕು ನಾಲ್ಕು ಕ್ಷೇತ್ರ ಕ್ಷೇತ್ರಗಳಲ್ಲಿ ಏನಾಗಿದೆ ಬಿಜೆಪಿ ಒಂದರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಇದೆ ಜೆಡಿಎಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರಾಮನಗರ ಜಿಲ್ಲೆಯಲ್ಲಿ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏಪ್ರಿಲ್ ರಿಪೋರ್ಟ್ ಎಸ್ ಮೆಗಾ ಈಗ ಫೈನಲ್ ನೋಡಬೇಕು ಅಂದರೆ ಮೇಹದ್ಮೂರಕ್ಕೆ ಈ ನೋಡಬೇಕು ಕಾಯಬೇಕು